ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಟೂ ಸ್ಟಾರ್ ರೈಸ್, ಭದ್ರಾವತಿ ರೈಸ್ ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಹಾಗೂ ಐಶ್ವರ್ಯ ಕೆಟಿ ಸ್ಪೆಷಲ್ಟಿ. ನಮ್ಮ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಟೂ ಸ್ಟಾರ್ ರೈಸ್, ಭದ್ರಾವತಿ ರೈಸ್ ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೋರ್ ದಾಲ್, ವಿಸ್ಮಯ ವಾಡಪಾ ಕನ್ನೂರು, ಸತ್ಯನಾಥ್ ಸ್ಟೋರ್ಸ್, ಬ್ರಹ್ಮಾವರ, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ ಕೆಟಿ ಸ್ಪೆಷಲ್ಟಿ, ಹಾಗೆಯೇ ಲಲಿತಾ ಜ್ಯುವೆಲ್ರಿ ಮಾರ್ಟ್ ಲಿಮಿಟೆಡ್. ಸೊ ಊಟ ಬಲ್ಲವನಿಗೆ ರೋಗವಿಲ್ಲ, ಹಾಗೆಯೇ ಅಡುಗೆ ಬಲ್ಲವನಿಗೆ ಹಸಿವಿಲ್ಲ. ಇದೇ ರೀತಿ ಈ ಒಂದು ನಮ್ಮ ಅಡುಗೆ ಮನೆಯಲ್ಲಿ ಎಲ್ಲ ಅಡುಗೆಯಲ್ಲಿ ಪರಿಣಿತರು ಬಂದು ಅವರ ಕೈ ರುಚಿಯನ್ನು ನಮಗೆ ತೋರಿಸ್ತಾ ಇದ್ದಾರೆ. ಇವತ್ತಿನ ಈ ಸಂಚಿಕೆಯಲ್ಲಿ ಶ್ರೀಮತಿ ಧನ್ಯಲತಾ ಅವರು ಯಾವ ರುಚಿಕರವಾದಂಥ ಅಡುಗೆಯನ್ನು ನಮಗೆ ಹೇಳ್ಕೊಡ್ತಾರೆ ಅಂತ ಅವ್ರನ್ನ ಕೇಳೋಣ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಥ್ಯಾಂಕ್ ಯು. ಸೊ ಶೆಕೆ 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 ಎಲ್ಲೆಲ್ಲೂ ಶೆಕೆ. ಸೊ ಈ ಸರಿಯ ಬೇಸಿಗೆ ಕಾಲ ಅಂತೂ ಹೇಳೋದಕ್ಕೆ ಸಾಧ್ಯ ಇಲ್ಲ, ಅಷ್ಟು ಶೆಕೆ. ಸೊ ನಮಗಿವತ್ತು ಈ ಹೀಟನ್ನು ಬೀಟ್ ಮಾಡುವಂಥ ಅಡುಗೆನ ಅಥವಾ ಯಾವುದು ರೆಸಿಪಿ ನಮಗೆ ಹೇಳ್ಕೊಡ್ತಾ ಇದ್ದೀರಿ? ಹೀಟನ್ನು ಬೀಟ್ ಮಾಡುವಂಥದ್ದು ಸಹ ಅಲ್ಲದೆ ಜೀರ್ಣಶಕ್ತಿಯನ್ನು ವೃದ್ಧಿಸುವಂತಹ ಈ ಒಂದು ಜಲ್ಜೀರ. ಅಂದ್ರೆ ನಾವೆಲ್ಲ ಈ ಫಂಕ್ಷನ್ಗಳಿಗೆ ಹೋದಾಗ ಎಲ್ಲ ಮಾಡ್ತಾರಲ್ಲ, ಅಂಥದ್ದನ್ನು ಹೇಗೆ ಮಾಡುವುದು ಅಂತ ನನಗೊಂದು ಕ್ಯೂರಿಯಾಸಿಟಿ ಇತ್ತು. ಸೊ ಒಬ್ಬರಿಂದ ಕಲಿತು ನಾನೀಗ ಅದನ್ನು ನಮಗೀಗ ಕಲಿಸ್ತಾ ಇದ್ದೀನಿ. ಓಕೆ. ಸೊ ಜಲ್ಜೀರಾ ಅಂದರೆ ಇದು ಡೈಜೆಸ್ಟನ್ಗೂ ಆಯಿತು, ಈಗ ಶೆಕೆಗೆ. ಸೊ ದಣಿವು ಆರಿಸೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತಲ್ಲ. ಆದರೆ ನಾನು ಈ ಐಸ್ ಎಲ್ಲ ಹಾಕೋದಿಲ್ಲ, ಅಂದರೆ ನಮ್ಮದು ಯಾವಾಗಲೂ ಆರೋಗ್ಯ ಭರಿತವಾದದ್ದು. ಮತ್ತು ಈ ಒಂದು ಸೋಡಾ ಸಹ ಯೂಸ್ ಮಾಡೋದಿಲ್ಲ, ಖಾಲಿ ಬಿಸಿ ತಣ್ಣಗಾದ ನೀರು ಅದರಲ್ಲಿ ನಾನು ತಯಾರಿಸ್ತೀನಿ. ಓಕೆ ಸರಿ, ಹಾಗಾದರೆ ಕಿಚನಿಗೆ ಹೋಗೋಣ, ಬನ್ನಿ ಮೇಡಮ್. ಎಸ್ ಮೇಡಮ್. ಸೊ ಫಸ್ಟ್ ಈಗ ನಮಗೆ ದಣಿವನ್ನು ಆರಿಸೋದಕ್ಕೆ ಜಲ್ಜೀರಾ ತಯಾರಿಸ್ತಾ ಇದ್ದೀರಿ, ಹೇಗೆ ಸ್ಟಾರ್ಟ್ ಮಾಡೋಣ? ಒಂದು ಬಾಣಲಿಟ್ಟು ಜೀರವನ್ನು ಸ್ವಲ್ಪ ಫ್ರೈ ಮಾಡಿಕೊಳ್ಳೋಣ, ಸ್ವಲ್ಪ ಲೈಟಾಗಿ ಫ್ರೈ ಮಾಡೋದು. ಸೊ ನಾವೆಲ್ಲ ಬರೀ ಆ ಪೌಡರ್ಸ್ ತಂದೆ ಹಾಗೆ ಮಾಡ್ತಾ ಇದ್ವಿ. ಸೊ ಇದು ಪೌಡರ್ ಮಾಡೋದು ಹೇಗೆ ಕೂಡ ಗೊತ್ತಾಗ್ಬೇಕಲ್ವಾ? ಆಗಾಗಲೇ ಮಾಡಿಕೊಂಡು ನಮಗೆ ಎಕ್ಸಾಕ್ಟ್ಲಿ ಯಾವುದು ಕೂಡ ನಂದೊಂದು ಪಾಲಿಸಿ ಇದೆ. ಸೊ ನಮಗೆ ಪೌಡರಲ್ಲಿ ಎಲ್ಲವೂ ಕೂಡ ಸಿಗುತ್ತೆ, ಹೌದು, ಆದರೆ ಆ ಪೌಡರ್ ಹೇಗೆ ಮಾಡೋದು ಫಸ್ಟ್ ಅದನ್ನು ಕಲಿಯಿರಿ. ಹೌದು, ನಮಗೆ ಅದು ಗೊತ್ತಿದ್ದರೆ ನಾವು ಆಗಾಗಲೇ ಮಾಡಿದರೆ ನಮ್ಮ ದೇಹಕ್ಕೂ ಬಹಳ ಉತ್ತಮ, ಉತ್ತಮ ಆರೋಗ್ಯ ಭರಿತ. ಸ್ಟಾರ್ಟ್ ಮಾಡೋಣ. ಓಕೆ ನೋಡಿ, ಸ್ವಲ್ಪ ಬಿಸಿ ಆಗುವಾಗ ಈ ಒಂದು ನಾವೀಗ ಎರಡೇ ಗ್ಲಾಸ್ ಮಾಡೋದ್ರಿಂದ ಅಲ್ಲಿ ಒಂದು ಸ್ಪೂನ್ ತೆಗೆದುಕೊಳ್ತಿದ್ದೇನೆ ನಾನು ಜೀರಾ. ತುಂಬ ಸಹ ಮಾಡಿಕೊಳ್ಬೋದು, ನಾವು ತುಂಬ ಮಾಡಿಟ್ಟುಕೊಳ್ಬೋದು, ಮಾಡಿ ಇಟ್ಕೊಳ್ಬೋದು. ತುಂಬ ಪೌಡರ್ ಮಾಡಬೇಕು, ಪ್ರಿಸರ್ವ್ ಹೇಗೆ ಡ್ರೈ ಆಗಿ ನಾವು ಮಾಡುವಾಗ ಅದನ್ನು ಹೀಗೆ ಇಟ್ಟುಕೊಳ್ಬೋದು. ಅದೇ ತುಂಬ ಯಾಕೆ ಮಾಡಿ ಇಟ್ಕೊಳ್ಬೇಕು, ನಮಗೆ ಆಗಾಗಲೇ ಮಾಡಲಿಕ್ಕೆ ಬರ್ತದೆ ಆದರೆ ಅಲ್ವಾ. ಈಗ ಒಂದು ಇದು ಸ್ವಲ್ಪ ಕೆಲವರು ಬಿಸಿ ಇರ್ತಾರೆ ಅಂತವರಿಗೆ ಇದು ಒಂದು ಮಂತ್ ಎಲ್ಲ ಹೊರಗೆ ಇಟ್ಕೊಳ್ಬಹುದು, ಫ್ರಿಡ್ಜ್ ಅಲ್ಲಿ ಇಡಬೇಕಂತೇಳಿ ಏನಿಲ್ಲ, ಇದರಲ್ಲಿ ನಾವು ಏನು ಸೇರಿಸುದಿಲ್ಲ. ಅದರಿಂದ ಈಗ ನೀವು ಹೇಗೆ ಹೇಳಿದ್ರೆ ಅದೇ ರೀತಿ ನಮ್ಮ ರೈಸ್ ಅವರ ಎಲ್ಲ ಪೌಡರ್ಸ್ ಕೂಡ ಅಷ್ಟೇ. ಅದರಲ್ಲೂ ಕೂಡ ಟೈಮ್ ಇದೆ, ಆ ಟೈಮ್ ಒಳಗೆ ಬಳಸಿದ್ರೆ ಅದು ಉತ್ತಮ. ಓಕೆ, ಈಗ ಈಗ ಒನ್ ಸ್ಪೂನ್ ನಾವೀಗ ಜೀರಾ ಹಾಕಿದ್ರೆ ಒಂದು ಕಾಲು ಸ್ಪೂನ್ ಅಷ್ಟು ಮಾತ್ರ ಕೊತ್ತಂಬರಿ ಬೀಜ ಅಷ್ಟೇ. ಅಷ್ಟೇ ಸಿಮ್ಮಲ್ಲಿ ಇಟ್ಕೊಂಡು ಸಿಮ್ ಬೇಕು. ಮತ್ತಿನ್ನು ಹತ್ತು ಕಾಳಿನಷ್ಟು ನಾವು ಪೆಪ್ಪರ್ಕಾರ್ನ್ಸ್, ಕರಿಮೆಣಸು, ಮತ್ತೆ ಎರಡು ಏಲಕ್ಕಿ. ಓ, ಏಲಕ್ಕಿ ಸಹ ಅದರಲ್ಲಿ ಹಾಕೊಳ್ಳೋದು. ಅದನ್ನು ಫ್ರೈ ಮಾಡಲಿಕ್ಕಿದೆ ಅಷ್ಟೇ, ಈಗ ಸಾಕು. ಸ್ವಲ್ಪ ಸ್ವಲ್ಪ ಫ್ರೈ ಆದರೆ ಆಯ್ತು ಅಷ್ಟೇ.
ಸ್ವಲ್ಪ ಬಿಸಿ ಆದರೆ ಆಯ್ತು, ಆಫ್ ಮಾಡ್ಕೊಳ್ಳೋದು. ಈಗ ಇದು ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಇದನ್ನು ನಾವು ಪೌಡರ್ ಮಾಡಲಿಕ್ಕೆ ಉಂಟು. ಹಾಗೆ ಒಂದು ನಾವು ಪಾತ್ರೆಗೆ ಅದನ್ನು ಚೇಂಜ್ ಮಾಡುವ, ಅದರಲ್ಲಿ ಯಾವುದಾದ್ರು ಬೌಲ್ಗೆ ಹಾಕೊಳ್ಳೋಣ. ಹಾಕೊಳ್ಳೋಣ. ಇದು ತಣ್ಣಗಾಗಲಿ. ತಣ್ಣಗಾದ್ಮೇಲೆ ನಾವು ಅದನ್ನು ಪೌಡರ್ ಮಾಡ್ಕೊಳ್ಳೋಣ. ಈಗ ಇಲ್ಲಿ ನಾವು ಬೆಲ್ಲವನ್ನು ನಾವು ನೀರು ಮಾಡಲಿಕ್ಕೆ ಉಂಟು. ತುಂಬ ಬೆಲ್ಲ ಬೇಡ, ಎಷ್ಟು ನಮಗೆ ಸಿಹಿ, ಅದು ಹೆಚ್ಚು ಸಿಹಿ ಇರುವುದಿಲ್ಲ ಜಲ್ಜೀರ, ನಿಮಗೆ ಗೊತ್ತಿರುವ ಹಾಗೆ. ಹೌದು. ಅದರಿಂದಾಗಿ ಸ್ವಲ್ಪ ನೀರು ಹಾಕೊಳ್ಳೋಣ. ಗ್ಯಾಸ್ ಆನ್ ಮಾಡಬೇಕು? ಗ್ಯಾಸ್ ಆನ್ ಮಾಡಿ ನೀರು ಹಾಕೊಳ್ಳೋದು ಫಸ್ಟ್. ಹೌದು, ಒಂದು ಗ್ಲಾಸಿನಷ್ಟು ನೀರು ಹಾಕೊಳ್ಳಿ. ಅಂದರೆ ನಮಗೆ ಜ್ಯೂಸ್ ಎಷ್ಟು ಬೇಕು ಅಷ್ಟು ಪ್ರಕಾರ. ಬೆಲ್ಲ ಸಾಕು ಸಾಕು. ಈಗ ಬೆಲ್ಲ ನೀರಾಗಲಿ, ಬೆಲ್ಲ ಹಾಕೊಂಡಿದ್ದೇನೆ. ಅಂದ್ರೆ ಪೌಡರ್ ಬೆಲ್ಲ ಸಹ ನಾವು ಯೂಸ್ ಮಾಡಬಹುದು. ಜೋನಿ ಬೆಲ್ಲ ಎಲ್ಲ ಇದ್ರೆ ಬಹಳ ಒಳ್ಳೇದು. ಅದು ಆವಾಗ ನಾವು ಕುದಿಸ್ಬೇಕಾ? ಜೋನಿ ಬೆಲ್ಲ ಇದ್ರೆ ಹಾಗೇನೆ, ಜೋನಿ ಬೆಲ್ಲ ಸಹ ಕುದಿಸೋದು, ಕುದಿಸ್ಲೇಬೇಕು. ಇದು ಈ ಪೌಡರ್ ಮಾತ್ರ ನಾವು ಮಾಡಿಟ್ಟುಕೊಳ್ಬೇಕು, ಬಾಕಿದೆಲ್ಲ ನಾವು ಆಗಾಗಲೇ ಮಾಡಬೇಕು. ಈಗ ಇದು ನಮ್ಮ ಇದು ಸಹ ತಣ್ಣಗಾಗಿದೆ ನೋಡಿ. ನಾನು ಈಗ ನಾವು ಪೌಡರ್ ಮಾಡ್ಕೊಳ್ಳೋದು. ಈಗ ಈ ಪೌಡರ್ ಅನ್ನು ಇದರಲ್ಲಿ ಹಾಕಿ ಅದನ್ನ ಪೌಡರ್ ಪೌಡರ್ ಮಾಡ್ಕೊಳ್ಳೋಣ. ಸಾಕಲ್ಲ? ಸಾಕು. ಪೌಡರ್ ಏನಾಗ್ಬೇಕಂತ ಇಲ್ಲ. ಈಗ ಇದನ್ನು ಈ ಮಾಡಿದಂತಹ ಪೌಡರ್ ಅನ್ನು ನಾವು ಇದರಲ್ಲಿ ಹಾಕೊಳ್ಳೋಣ. ಅದಕ್ಕೆ ಸ್ವಲ್ಪ ನೀರು ಹಾಕೊಂಡು ನಿಮಗೆ ಚೂರು ಅಂದ್ರೆ ಅದನ್ನು ಒಟ್ಟಿಗೆ ಹಾಕಿನೇ ಕುದಿಸ್ಕೊಳ್ಳೋಣ. ಈಗ ಒಂದು ಕಲ್ಲುಪ್ಪನ್ನು ಹಾಕೊಳ್ತಿದ್ದೆ ನಾನು. ಸಪೋಸ್ ನಮ್ಮ ಹತ್ರ ಪಿಂಕ್ ಸಾಲ್ಟ್ ಇದ್ರೆ ಅದನ್ನು ಮಾತ್ರ ಲಾಸ್ಟ್ ಹಾಕೊಳ್ಬೇಕು ಬೇಕಿದ್ರೆ. ಈಗ ನಾನು ಈ ಕಲ್ಲುಪ್ಪು, ಒಂದು ಕಲ್ಲು ಉಪ್ಪನ್ನು ಇದಕ್ಕೆ ಹಾಕೊಳ್ತಿದ್ದೇನೆ. ಅದ್ಯಾಕೆ ಪಿಂಕ್ ಸಾಲ್ಟ್ ಆದರೆ ಲಾಸ್ಟಲ್ಲಿ? ಅದನ್ನು ಕುದಿಸುವ ಅಗತ್ಯ ಇಲ್ಲ, ಅದು ಕೊನೆಗೆ ಅದನ್ನು ಹಾಕೊಳ್ಳೋದು. ಯಾವಾಗ ಲಾಸ್ಟಿಗೆ ಹಾಕ್ಕೊಳ್ಳೋದು, ನಾವು ಕುಡಿಲಿಕ್ಕೆ ಆಗಲಿಕ್ಕೆ ಆಗುವಾಗ ಹಾಕ್ಕೊಂಡು ಕಲಡಿಸಿದರೆ ಆಯ್ತು. ಪಿಂಕ್ ಸಾಲ್ಟ್ ಅಂದರೆ ನೀವು ಹೇಳ್ತಾ ಇರುವಂಥದ್ದು ಈ ಕಾಲಾನಮಕ್ ಅಂತ ಹೇಳ್ತೇವೆ. ಕಾಲಾನಮಕ್ ಅದೇ. ಈಗ ಈ ಹುಳಿಯನ್ನು ನಾನು ನೀರಿನಲ್ಲಿ ಹಾಕೊಂಡಿದ್ದೇನೆ ಅಲ್ವಾ. ಇದೀಗ ಇದನ್ನು ಆಫ್ ಮಾಡ್ಕೊಳ್ತಿದ್ದೆ ನೋಡಿ. ಒಂದು ಕುದಿ ಬಂತಲ್ಲ ಇದರಲ್ಲಿ, ಬೆಲ್ಲ ನೀರಾಗಿದೆ, ಇದರಲ್ಲಿ ಒಂದು ಕುದಿ ಬಂತು. ಈಗ ಈ ಹುಳಿಯನ್ನು ಇದಕ್ಕೆ ಹಾಕೊಳ್ಳೋದು. ಹುಳಿ ನೀರನ್ನು ಮಾತ್ರ ಸರಿಯಾಗಿ ಇದನ್ನು ಕಿವುಚಿಕೊಳ್ಬೇಕು. ಇದರಲ್ಲಿ ನಾನು ಸಾಧಾರಣ ಒಂದು ಲಿಂಬೆ ಗಾತ್ರದಷ್ಟು ಹುಳಿಯನ್ನು ತೆಗೆದುಕೊಂಡಿದ್ದೇನೆ. ಇದಕ್ಕೆ ಹಾಕಿ ಕುದಿ ಬರಲಿಕ್ಕಿಲ್ಲ ಇನ್ನು, ಸಾಕು. ಸೀದಾ ಆ ಬಿಸಿಯಲ್ಲಿ ಅದು ಇದಾಗಬೇಕು. ಇದನ್ನು ಕುದಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ಹುಳಿಯ ನೀರಿಗೆ ನಾನು ನೀರು ಹಾಕುವಾಗಲೇ ನಾನು ಏನು ಮಾಡಿದ್ದೇನೆ, ಬಿಸಿ ತಣ್ಣಗಾದ ನೀರನ್ನು ಯೂಸ್ ಮಾಡಿದ್ದೇನೆ. ಹಾಗಾಗಿ ಅದು ಮಿಕ್ಸ್ ಆದರೆ ತೊಂದರೆ ಇಲ್ಲ. ಈಗ ಇದನ್ನೀಗ ತಣ್ಣಗಾಗಲಿಕ್ಕೆ ಬಿಡಬೇಕು. ತಣ್ಣಗಾದ್ಮೇಲೆ ನಾವು ಈ ಬಿಸಿ ತಣ್ಣಗಾದ ನೀರಿನಲ್ಲಿ ಅಥವಾ ಯಾರಿಗಾದರೆ ಕೋಲ್ಡ್ ನೀರಿನಲ್ಲಿ ಬೇಕಿದ್ರೆ ಅದರಲ್ಲಿ ಸಹ ಮಾಡ್ಬೋದು. ಅಥವಾ ಸೋಡಾ ಬೆರೆಸ್ಲಿಕ್ಕೆ ಬೇಕಿದ್ರೆ ಸೋಡಾ ಬೆರೆಸಿ ಸಹ. ಇದು ಮೇನ್ ಆಗಿ ಅದು ನಾವು ಯೂಶಲಿ ಸ್ಕ್ವಾಷ್ ಎಲ್ಲ ಮಾಡ್ತೀವಿ ಹಾಗೆ. ಈಗ ಇದನ್ನ ನಾವು ಗಾಳಿಸ್ಕೊಳ್ಬೇಕು. ಗಾಳಿಸ್ಕೊಳ್ಳಿಕ್ಕೆ ಉಂಟು, ಸ್ವಲ್ಪ ತಣ್ಣಗಾಗಲಿ ಆಮೇಲೆ ನಾವು ಗಾಳಿಸ್ಕೊಳ್ಳೋದು. ಇದನ್ನ ನಾವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ನಿಮ್ಗೆ ಸ್ಟೋರ್ ಮಾಡಿ ಇಟ್ಕೊಳ್ಬೇಕಂತ ಇದ್ರೆ ತುಂಬಾ ಮಾಡಿದ್ರೆ ಇದಕ್ಕೆ ಒಂದು ಕುದಿ ಕೊಡಿ. ಇದು ಹುಣಸಿರಸ. ಹುಣಸಿರಸಕ್ಕೆ ಈಗ ಸಪೋಸ್ ಅದೇ ನಾವು ಸ್ಟೋರ್ ಮಾಡಿ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ ಒಂದು ಕುದಿ ತೆಗಿಬೇಕು. ಅದು ತಣ್ಣಗಾದ ನಂತರ ಸ್ಟೋರ್ ಮಾಡಿ ಇಟ್ಕೊಳ್ಬೇಕು. ಈಗ ಒಂದು ಗ್ಲಾಸ್ ನಾವೇನಾದರೂ ನಾವು ಸರ್ವ್ ಮಾಡ್ತೀವಿ ಅಂದರೆ ಇದರಿಂದ ಎಷ್ಟು ಹಾಕ್ಕೊಳ್ಬೇಕಾಗುತ್ತೆ? ಇದರಲ್ಲಿ ನಾವು ನೋಡಿ ಈ ಸ್ಪೂನಲ್ಲಿ ಒಂದು 5 ಸ್ಪೂನ್ನಷ್ಟು ಹಾಕ್ಕೊಳ್ಬೇಕಾಗ್ತದೆ ಈ ಸ್ಪೂನ್. ಒಂದು ಗ್ಲಾಸಿಗೆ 5 ಸ್ಪೂನ್ನಷ್ಟು. ಅಂದರೆ ಈಗ ನಾನು ಇದು ಮಾಡಿಕೊಂಡದ್ದು ಏನು ಖಾಲಿ 2 ಗ್ಲಾಸಿಗೋಸ್ಕರ ನಾನು ಮಾಡಿಕೊಂಡದ್ದು. ಅದರಿಂದಾಗಿ ನಾನು ನೋಡಿ 1 ಚಮಚ ಜೀರಾ ಅಷ್ಟೆ, ಸ್ವಲ್ಪ 1/4 ಚಮಚದಷ್ಟು ಕೊತ್ತಂಬರಿ, ಹಾಗೆ ಸ್ವಲ್ಪ ಬೇಕಿದ್ರೆ ಇದಕ್ಕೆ 1/4 ಚಮಚದಷ್ಟು ಬಡೆ ಸೊಪ್ಪು ಸಹ ನಾವು ಯೂಸ್ ಮಾಡಬಹುದು. ಬೇಕಿದ್ರೆ ಅದು ಇನ್ನೂ ಸ್ವಲ್ಪ ಪರಿಮಳವನ್ನು ಜೀರ್ಣಶಕ್ತಿಗೆ ಸಹ ಒಳ್ಳೆಯದು. ಓಕೆ ಓಕೆ. ಸೊ ಇದನ್ನ ಇದು ಸೋಸ್ಕೊಳ್ಳೋಣ.
ಹಾಕ್ಲಾ? ಸೊ ಮೇನ್ ಇದು ಇದೆ. ಸೊ ಇದು ನಾವು ಏನಾದರೂ ನಾವು ಮತ್ತೆ ಡ್ರಿಂಕ್ ಮಾಡ್ತೀವಿ ಅಂತ ಹೇಳಿದ್ರೆ ಸ್ವಲ್ಪ ತಣ್ಣಾಗಿ ಅಷ್ಟೇ. ಸೊ ಮೇನ್ ಆಗಿ ಜಲ್ಜೀರದ್ದು ಏನು ಸ್ಕ್ವಾಷ್ ಅಂತಾನು ಹೇಳ್ಬೋದು ಏನಾದರೂ. ಸೊ ಇಟ್ಸ್ ರೆಡಿ ಅಲ್ಲ? ಹೌದು ನೋಡಿ, ಇದೀಗ ತಣ್ಣಗಾಗಿದೆ. ಈಗ ಒಂದು ಗ್ಲಾಸಲ್ಲಿ ಸರ್ವ್ ಮಾಡೋಣ. ಸೊ ಇದು ಡೈರೆಕ್ಟ್ ಇದನ್ನೇ ಸರ್ವ್ ಮಾಡೋದ? ಇದಕ್ಕೆ ನೀರು ಹಾಕೊಂಡು ನೀರು ಹಾಕ್ಲಿಕ್ಕೆ ಉಂಟು ಅಲ್ಲ? ಸಾಕು ಗ್ಲಾಸಸ್ ಕೊಡಿ. ಸೊ ಇಷ್ಟೇ ಸಪೋಸ್ ನಿಮ್ಗೆ ಸೋಡಾ ಯೂಸ್ ಮಾಡ್ಬೇಕಂದಿದ್ರೆ ನೀರು ಹಾಕೊಳ್ಬೇಡಿ, ಇದನ್ನು ಗ್ಲಾಸಿಗೆ ಹಾಕಿ ಡೈರೆಕ್ಟ್ ಸ್ಕ್ವಾಷ್ ಅದಕ್ಕೆ ಹಾಕೊಂಡು ಸೋಡಾ ಹಾಕೊಳ್ಳೋದು. ಓಕೆ, ಹಾಗೆ ನಮ್ಮ ಫಂಕ್ಷನ್ಗಳಲ್ಲೆಲ್ಲ ಹಾಗೆ ನೋಡಿ, ಸ್ವಲ್ಪ ಸ್ವಲ್ಪ ಹಾಕೊಂಡು ಇಡ್ತಾರೆ ಅವರು ಗ್ಲಾಸಲ್ಲಿ, ಮತ್ತೆ ಸೋಡಾ ಓಪನ್ ಮಾಡ್ತಾರೆ ಹಾಕ್ತಾರೆ. ಸೋಡಾ ಸಹ ಡೈಜೆಷನ್ಗೆ ಒಳ್ಳೇದು ಹೇಳ್ತಾರೆ, ಮತ್ತೆ ಕೆಲವರು ಡಾಕ್ಟರ್ಸ್ನವ್ರು ಕೆಲವರು ಹೇಳ್ತಾರೆ ಸೋಡಾ ಸಹ ಹೆಚ್ಚು ನಮ್ಮ ದೇಹಕ್ಕೆ ಒಳ್ಳೇದಲ್ಲ ಅಂತ. ಯಾವ ರೂಪಕ್ಕೊಮ್ಮೆ ತೊಂದರೆ ಇಲ್ಲ. ಹೌದು, ಅಪರೂಪಕ್ಕೊಮ್ಮೆ ತೊಂದರೆ ಇಲ್ಲಪ್ಪ. ಈವನ್ ಮೈದಾ ಸಹ ಹಾಗೆ ಅಪರೂಪಕ್ಕೊಮ್ಮೆ ಒಂದೊಂದು ಸ್ಪೂನ್ ನಾವು ಒಳ್ಳೇದಲ್ಲ ಅಂತೆ. ಇದಕ್ಕೆ ಇನ್ನೊಂದು ಪ್ರಶ್ನೆ, ಇದಕ್ಕೆ ಮಿಂಟ್ ಅನ್ನ ಕೂಡ ಹಾಕೊಳ್ಬಹುದಾ? ನಾವು ಹಾಕೊಳ್ಬಹುದು ಸರ್ವಿಂಗ್ ಟೈಮ್. ಅದನ್ನ ಹೇಗೆ ಡೈರೆಕ್ಟ್ ಕ್ರಶ್ ಮಾಡಿಯಾ ಅಂತ? ಇದು ಮಾಡುವ ಕ್ರಶ್ ಮಾಡುವಾಗವೇ ಅದಕ್ಕೆ ಬೇಕಿದ್ರೆ ಮಿಂಟಿನ ಈ ಡ್ರೈ ಮಿಂಟಿನ ಪೌಡರ್ ಸಹ ಹಾಕೊಳ್ಬಹುದು, ಅಥವಾ ಮಿಂಟ್ ಒಂದು ಎಲೆಯನ್ನು ಅದರಲ್ಲಿ ಹಾಕೊಳ್ಬೋದು, ಮಾಡ್ಬೋದು. ಪರ್ಫೆಕ್ಟ್. ಎರಡು ಗ್ಲಾಸ್ ಅಂದ್ರೆ ಎರಡು ಗ್ಲಾಸ್. ಆರೋಗ್ಯಭರಿತವಾದ ಜಲ್ಜೀರ ರೆಡಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಸೊ ಎಷ್ಟೇ ನಾವು ಫಂಕ್ಷನ್ಗೆ ಹೋಗಿ ಬಂದರೂ ಕೂಡ ಏನಾದರೂ ಒಂದು ಜೀರ್ಣಕ್ಕೆ ಸೋಡಾ ಕುಡಿಯೋಣ ಈ ಥರ ಎಲ್ಲ ಅಂದ್ಕೊಳ್ತೀವಿ. ಸೊ ಈಗಂತೂ ಅವರು ಆಗಲೇ ಹೇಳಿದ ಹಾಗೆ ಮದುವೆ ಸಮಾರಂಭಗಳಲ್ಲಿ ಜಲ್ಜೀರ ಅಂತೂ ಕೊಡ್ತಾರೆ. ಅದನ್ನೇ ನಾವು ಮನೆಯಲ್ಲಿ ತಯಾರಿಸಿದ್ರೆ ಹೇಗೆ ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಜಲ್ಜೀರ ತಯಾರಿಸುವ ವಿಧಾನ: ಮೊದಲು 1 ಚಮಚ ಜೀರಿಗೆಗೆ 1/2 ಚಮಚದಷ್ಟು ಧನಿಯಾ ಬೀಜ, 1/2 ಚಮಚ ಕರಿಮೆಣಸು, 2 ಏಲಕ್ಕಿ, 1 ಚಮಚ ಬಡೆಸೊಪ್ಪು ಹಾಕಿ ಬಿಸಿಯಾಗುವವರೆಗೂ ಹುರಿಯಿರಿ. ತಣ್ಣಗಾದ ನಂತರ ನುಣ್ಣಗೆ ಪುಡಿ ಮಾಡಿಕೊಳ್ಳಿ. ಇನ್ನೊಂದೆಡೆ 1 ಲೋಟ ನೀರಿಗೆ ಬೆಲ್ಲ ಹಾಕಿ ಕುದಿಸಿ. ಕುದಿ ಬಂದ ನಂತರ 1 ಚಮಚ ತಯಾರಿಸಿದ ಪುಡಿ, 1/2 ಚಮಚದಷ್ಟು ಕಲ್ಲು ಉಪ್ಪು ಹಾಕಿ ಕುದಿಸಿ. ಬೆಂಕಿ ಆರಿಸಿ 1 ದೊಡ್ಡ ನಿಂಬೆ ಗಾತ್ರದ ಹುಣಸೆಯ ರಸ ಹಾಕಿ ಬೆರೆಸಿಕೊಳ್ಳಿ. ತಣ್ಣಗಾದ ನಂತರ ಸೋಸಿಕೊಳ್ಳಿ. ಸರ್ವಿಂಗ್ ಗ್ಲಾಸಿಗೆ 5-6 ಚಮಚದಷ್ಟು ತಯಾರಿಸಿದ ಸ್ಕ್ವಾಷ್ ಹಾಕಿ ನೀರು ಬೆರೆಸಿಕೊಂಡು ಸರ್ವ್ ಮಾಡಿ. ಜಲ್ಜೀರಾ. ಸೊ ಹೆಲ್ದಿ ಜಲ್ಜೀರಾ ತಯಾರ್. ನೆಕ್ಸ್ಟ್ ರೆಸಿಪಿ ಕೇಳಲೇ ಇಲ್ಲ, ಯಾಕೆ ಟೆನ್ಷನ್? ಅವರೆಲ್ಲ ರೆಡಿ ಮಾಡಿ ಕೊಡ್ತಾರೆ, ನಾವು ಬರೀ ತಿನ್ನೋದು ಮಾತ್ರ. ಸೊ ಅದಕ್ಕೆಲ್ಲ ಅವ್ರು ತಯಾರಿ ಮಾಡ್ತಾ ಇದ್ದಾರೆ. ಅಷ್ಟೊತ್ತು ನೀವು ತಗೊಳ್ಳಿ ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2-star ರೈಸ್ ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಒಥೆಂಟಿಕ್ ಸ್ಪೈಸಸ್ ಪೋಸ್ಟ್ಮ್ಯಾನ್ ತೂರ್ ದಾಲ್, ವಿಸ್ಮಯ ವಡಪಾಕನ್ನೂರು, ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ ಕೆ ಟಿ ಸ್ಪೆಷಲ್ ಟೀ, ಹಾಗೆಯೇ ಲಲಿತಾ ಜ್ಯುವೆಲ್ರಿ ಮಾರ್ಟ್ ಲಿಮಿಟೆಡ್. ಸೊ ಜಲ್ಜೀರಾ ತಯಾರ್. ಸೊ ನೆಕ್ಸ್ಟ್ ರೆಸಿಪಿ ಏನು? ಇನ್ನೊಂದು ಡ್ರಿಂಕ್ ಅಥವಾ ಏನಾದರೂ ತಿನ್ನೋದಕ್ಕೆ ಏನಾದರೂ ಇದೆಯಾ? ಬನ್ನಿ ಕೇಳೋಣ ಮೇಡಮ್. ಈಗ ಯಾವ ರೆಸಿಪಿ ನಮಗೆ? ಈಗ ಒಂದು ಟೆಂಡರ್ ಜ್ಯಾಕ್ ಫ್ರೂಟ್ನಿಂದ ಒಂದು ಕಬಾಬ್ ಮಾಡುವ. ಹಾಂ, ಹಸಿ ಹಲಸಿನಕಾಯಿ. ಓಕೆ. ಸೊ ಅದನ್ನ ಹೆಚ್ಚಾಗಿ ಎಲ್ಲರೂ ಕೂಡ ಪಲ್ಯ ಮಾಡ್ತಾರೆ. ಪಲ್ಯ ಮಾಡ್ತಾರೆ, ಚಟ್ನಿ ಮಾಡ್ತಾರೆ, ಬೇರೆ ಬೇರೆ ವಿಧದಲ್ಲಿ ಮಾಡ್ತಾರೆ, ಚಟ್ನಿ ಮಾಡ್ತಾರೆ. ಓಕೆ, ಅದನ್ನ ಉಪ್ಪು ನೀರಲ್ಲಿ ಹಾಕಿ ಮಾಡಿದ್ರೆ ಸೂಪರ್. ತುಂಬಾ ಚೆನ್ನಾಗಿರುತ್ತೆ ಅದೆಲ್ಲ ಮಳೆಗಾಲಕ್ಕೆ. ಈಗ ಯಾವ್ದು ಅವೈಲೇಬಲ್ ಇದೆ ಅದರಲ್ಲೇ ಮಾಡ್ಕೊಳ್ಳೋದು. ಆಯಾಯ ಕಾಲಕ್ಕೆ ಆಯಾಯ ವಸ್ತುಗಳನ್ನು ಯೂಸ್ ಮಾಡ್ಬೇಕು. ಕರೆಕ್ಟ್.
ಸೊ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ಓಕೆ, ಈಗ ನಾವೊಂದು ಬೌಲ್ ರೆಡಿ ಮಾಡುವ. ಅದರಲ್ಲಿ ಸ್ವಲ್ಪ, ನಾನು ಮೊದಲು ನಿಮ್ಗೆ ಹೇಳ್ತೇನೆ, ಇಲ್ಲಿ ನಾನು ಈ ಮೊದಲೇ ಈ ಒಂದು ಜ್ಯಾಕ್ ಫ್ರೂಟ್ ಅನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಉಪ್ಪು ಮತ್ತು ಹಳದಿ ಹಾಕಿ ಬೇಯಿಸಿಟ್ಟುಕೊಂಡಿದ್ದೇನೆ. ತುಂಬ ಬೇಯಿಸಬಾರ್ದು, ಒಂದು ಹದದಲ್ಲಿ ಬೇಯಿಸಿಟ್ಟು ಕೊಡಬೇಕು. ಅಂದ್ರೆ ಹೇಗೆ, ಹೀಗೆ ಕಡಾಯಿಯಲ್ಲಿ ಮಾಡಿದ್ರಾ ಅಥವಾ ಕುಕ್ಕರ್ ಅಲ್ಲಿ ಹಾಕಿ ಮಾಡಬೇಕಾ ಹೇಗೆ? ಇಲ್ಲ, ಹೀಗೆ ಹೀಗೆ ನಾರ್ಮಲ್ ಆಗಿ ಸ್ವಲ್ಪ ನೀರು ಹಾಕಿ ಅದರಲ್ಲಿ, ಅದು ಬೀಜ ಸಮೇತ ಇದೆ, ಸಣ್ಣ ಬೀಜ ಅದು, ಅಂದ್ರೆ ವೆರಿ ಟೆಂಡರ್ ಆಗಿರೋದ್ರಿಂದ ಹಾಕೊಳ್ಬಹುದು. ಹಾಕೊಳ್ಬಹುದು, ಗಟ್ಟಿ ಆಗಬಾರ್ದು, ಗಟ್ಟಿ ಆದ್ರೆ ನಮ್ಗೆ ಅದು ಆಗುದಿಲ್ಲ, ಮಾಡ್ಲಿಕ್ಕೆ ಆಗುದಿಲ್ಲ. ಅದರಿಂದಾಗಿ ನಾನು ಹೇಳಿದೆ ಟೆಂಡರ್ ಜ್ಯಾಕ್ ಫ್ರೂಟ್ ಅಲ್ಲಿ ಹಾಕ್ಬೇಕು. ಈಗ ಉಪ್ಪು ಆಲ್ರೆಡಿ ಇದರಲ್ಲಿ ಉಂಟು, ಮತ್ತೆ ನಾನು ನೋಡಿ ಈ ಬೇಯಿಸಿದ ನೀರನ್ನೇ ಈಗ ನಾನು ಸ್ವಲ್ಪ ಇದನ್ನು ಅದನ್ನು ಬ್ಯಾಟರ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾ ಇದ್ದೇನೆ. ಆ ಬೇಯಿಸಿದ ನೀರನ್ನು ಬಿಸಾಡಬಾರ್ದು, ಆ ನೀರು ಬೇಕು ನಮಗೆ. ಸೊ ತುಂಬ ನೀರು ಹಾಕಿ ಸಹ ಬೇಯಿಸಬೇಕಂತ ಇಲ್ಲ. ಈಗ ಅದರಲ್ಲಿ ಸಹ ಉಪ್ಪುಂಟು, ಬೇಯಿಸಿದ ನೀರಿನಲ್ಲಿ ಸಹ ಉಪ್ಪುಂಟು, ಇದರಲ್ಲಿ ಸಹ ಉಪ್ಪುಂಟು. ಅದರಿಂದಾಗಿ ಈಗ ನಾವು ಉಪ್ಪು ಹಾಕುವಾಗ ಸ್ವಲ್ಪ ಉಪ್ಪು ನೋಡಿ, ಸ್ವಲ್ಪವೇ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು, ಉಪ್ಪು ಬೇಕು ಹೇಳಿ ಹಾಕೋದು. ಈಗ ನಾವು ಈಗ ಮೊದಲಿಗೆ ಈ ಕಡಲೆ ಹಿಟ್ಟು, ಒಂದು 2 ಸ್ಪೂನ್ನಷ್ಟು ಕಡಲೆ ಹಿಟ್ಟು, ಈ 1/2 ಸ್ಪೂನ್ನಷ್ಟು ಮೈದಾ, ಇದೀಗ 4-5 ಚಮಚದಷ್ಟು ಕಾರ್ನ್ ಫ್ಲೋರ್. ಮೈದಾ ಹಾಕಿದಿರಿ ಮತ್ತೆ ಇದು ಕಾರ್ನ್ ಫ್ಲೋರ್ ಒಂದು ಬೇಕು, ಯಾಕೆ ಹೇಳಿದ್ರೆ ಈ ಇದನ್ನು ಸರಿ ಅಂಟಿಕೊಂಡು ಈ ಜ್ಯಾಕ್ ಫ್ರೂಟ್ ಸರಿ ಅಂಟಿ, ಮತ್ತೆ ಇಲ್ಲದಿದ್ರೆ ನಮ್ಮ ಆಯಿಲ್ ಅಲ್ಲಿ ಅದು ಸ್ವಲ್ಪ ಅದರದ್ದು ಎಲ್ಲ ಬಿಟ್ಟುಕೊಳ್ತದೆ. ಅದಕ್ಕೆ ಈ ಮೈದಾ ಮತ್ತು ಇದು ಎರಡನ್ನು ಸಹ ನಾನು ಯೂಸ್ ಮಾಡ್ತೇನೆ. ಕೆಲವರು ಏನು ಮಾಡ್ತಾರೆ ಹೇಳಿದರೆ, ಈ ಮೈ ಇದು ಕಾರ್ನ್ ಫ್ಲೋರ್ ಅಥವಾ ಮೈದಾ ತಕ್ಕೊಳ್ಳೋದಿಲ್ಲ, ಮೊಟ್ಟೆಯ ಬಿಳಿ ಭಾಗವನ್ನು ಸಹ ಹಾಕಿ ಅದರಲ್ಲಿ ಇದು ಮಾಡ್ತಾರೆ ನಾನ್ ವೆಜಿಟೇರಿಯನ್ಸ್, ಅದು ಸಹ ಮಾಡ್ಬೋದು. ಈಗ ನಾನು ಪ್ಯೂರ್ ವೆಜ್ಜಲ್ಲಿ ಈಗ ಇದನ್ನು ಸ್ವಲ್ಪ ಉಪ್ಪು ಹಾಕಿದ್ದೇವಲ್ಲ ಎಲ್ಲ ತಿರುಗಿಸಿಕೊಂಡು, ಇದಕ್ಕೆಲ್ಲ ಈಗ ಸ್ವಲ್ಪ ಮಸಾಲೆಗಳನ್ನು ಹಾಕೊಳ್ಳಿಕ್ಕುಂಟು. ಅದರ ಮಸಾಲೆ ಹೇಳ್ತೇನೆ. ಅದರ ಮೊದಲು ನಾನು ಈ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅನ್ನು ಸಹ ಸ್ವಲ್ಪ ಒಂದು ಸ್ಪೂನಿನಷ್ಟು ಅಥವಾ 1/2 ಸ್ಪೂನ್, ಎಷ್ಟು ನಿಮ್ ಕೆಲವರಿಗೆ ಅದ್ರ ಅದು ಸ್ಮೆಲ್ ಬೇಡ ಅಂತ ಆಗ್ತದೆ, ಬೇಕಿದ್ದವರು ಈ ಒಂದು ಇದಕ್ಕೆ ಬೇಕಾಗ್ತದೆ. ಯಾಕೆ ಹೇಳಿದ್ರೆ ಈ ಇದು ಸ್ವಲ್ಪ ಅಸಿಡಿಟಿ, ಕರೆಕ್ಟ್. ಅದರಿಂದಾಗಿ ಈಗ ನನಗೆ 1-2 ಚಮಚದಷ್ಟು ಮೆಣಸಿನ ಹುಡಿ ಬೇಕು. ನೋಡ್ಕೊಳ್ಳಿ, ಹಾಕಿ ಸ್ವಲ್ಪ ಖಾರ ಬೇಕಾಗ್ತದೆ ಸ್ವಲ್ಪ. ಸೊ ರೈಸ್ ರವರ್ ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್ ಸಾಕ. ಮತ್ತೆ ಸ್ವಲ್ಪ 1/4 ಚಮಚದಷ್ಟು ಹಳದಿ ಪುಡಿ, ಸಾಕ ಸಾಕು. 1/2 ಚಮಚದಷ್ಟು ಜೀರ ಪುಡಿ, ಸಾಕ. ಮತ್ತೆ ಒಂದು ಇನ್ನೂ ಸ್ವಲ್ಪ 1/2 ಚಮಚದಷ್ಟು ಕೊತ್ತಂಬರಿ ಪುಡಿ, ಕೊರಿಯಾಂಡರ್ ಪೌಡರ್, ಧನಿಯಾ ಪೌಡರ್, ಸಾಕ ಸಾಕು ಸಾಕು. ಅಷ್ಟೇನಾ? ಇನ್ನು ಸ್ವಲ್ಪ ಗರಂ ಮಸಾಲೆ ಪೌಡರ್ ಒಂದು 1/4 ಚಮಚ ಸಾಕು. ನಾವು ರೈಸ್ ರವರ ಮಸಾಲೆ ಪುಡಿಯನ್ನು ಯೂಸ್ ಮಾಡಿದೇವಲ್ವಾ? ಅಂದ್ರೆ ಈ ಒಂದು ಪೌಡರ್ ಇದ್ರೆ ಸಾಕು, ಪರಿಮಳ ಎಲ್ಲ ಗರಂ ಮಸಾಲೆ. ಎಕ್ಸಾಕ್ಟ್ಲಿ. ಸೊ ನಾನು ಹೇಳಬೇಕು ಅಂತ ಎಲ್ಲ ನಿಮಗೆ ಗೊತ್ತಾಗ್ತಾ ಇದೆ. ಓಕೆ, ಈಗ ಈ ನಾನು ಹೇಳಿದಲೇ ಬೇಯಿಸಿದ ನೀರು ಅದನ್ನೇ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನಾವು ಇದನ್ನು ಮಿಕ್ಸ್ ಮಾಡಿಕೊಳ್ಳೋದು. ಇಲ್ಲಿ ಬೇಕಿದ್ದವರು ಹಿಂಗನ್ನು ಸಹ ಯೂಸ್ ಮಾಡ್ಬೋದು, ಹಿಂಗ್ ಸಹ ಮಾಡಿದರೆ ಒಳ್ಳೆ ಆಗ್ತದೆ, ಪರಿಮಳ ಕೊಡ್ತದೆ ಅದು. ಇದು ಕಲಸಿದ ತಕ್ಷಣವೇ ಇಲ್ಲ, ಇದನ್ನು ಸ್ವಲ್ಪ ಒಂದು 10 ನಿಮಿಷ ಆದರೂ ಮ್ಯಾರಿನೇಟ್ಬೇಕು. ಅದಕ್ಕೆ ಇಲ್ಲದಿದ್ರೆ ನಾನು ಕಲಸಿದ ಕೂಡಲೇ ಮಾಡಿದ್ರೆ ನಿಮ್ಮ ಹತ್ರ ಈಗಲೇ ಆಯಿಲ್ ಇಡಿ ಅಂತ ಹೇಳ್ತಿದ್ದೆ. ಓಕೆ, ಸೊ ಮ್ಯಾರಿನೇಷನ್ ಟೈಮ್. ಹೌದು, ಈ ಹದದಲ್ಲಿ ಬರುವಾಗ ನಾವು ಹೆಚ್ಚು ದಪ್ಪ ಸಾಕಬಾರ್ದು, ನೀರು ಸಾಕಬಾರ್ದು. ಹದ ಈಗ ಇದರ ಪೀಸಸ್ಗಳನ್ನೆಲ್ಲ ನಾವು ಇದರಲ್ಲಿ ಹಾಕೊಳ್ಳೋಣ. ಬೀಸುವಾಗ ನಾವು ಹೆಚ್ಚು ಬೇಯಿಸ್ಲಿಕ್ಕೆ ಇಲ್ಲ. ಈಗ ಇದರ ಮೇಲೆ ಸ್ವಲ್ಪ ಎಲ್ಲ ಮ್ಯಾರಿನೇಟ್ ಅದೆಲ್ಲ ಸರಿ ಮಿಕ್ಸ್ ಆದ ನಂತರ, ಓಕೆ
ಸೊ ಇದನ್ನು ಕೈಯಲ್ಲಿ ಸ್ವಲ್ಪ ಚಾಪ್ ಮಾಡಿಕೊಂಡು ಮಿಕ್ಸ್ ಮಾಡಲಿಕ್ಕೆ. ಈಗ ಎಣ್ಣೆ ಬಿಸಿಗೆ ಇಡು, ಅದು ಬಿಸಿ ಆಗೋಷ್ಟೊತ್ತು ಇದು ಮ್ಯಾರಿನೇಟ್ ಆಗುತ್ತೆ. ತಿಳಿದ ಹಾಗೆ ನಮ್ಮ ಕಿಚನಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಮೇಡಮ್, ಇದು ಈವ್ನಿಂಗ್ ತಿನ್ಲಿಕ್ಕ ಅಥವಾ ಊಟದ ಜೊತೆಗೆ? ಈವ್ನಿಂಗ್ ಸಹ ತಿನ್ಬೋದು ಅಥವಾ ಊಟದ ಜೊತೆಗೆ ಸಹ ತಿನ್ಬೋದು. ಹೇಗೆ ಸಹ ಇದು ಊಟದ ಜೊತೆಗೆ ತಿನ್ಬೋದಾ? ಸ್ವಲ್ಪ ಅರ್ಧ ಗಂಟೆಗಳ ಕಾಲ ಇದನ್ನು ಇದರಲ್ಲಿ ಮ್ಯಾರಿನೇಟ್ ಮಾಡಿಟ್ರೆ ಒಳ್ಳೆ ಎಲ್ಲ ಎಳೆದುಕೊಳ್ತದೆ. ತಕ್ಷಣಕ್ಕೆ ಗೊತ್ತಾಗ್ಲಿಕ್ಕಿಲ್ಲ. ಹೌದು, ಅಂದ್ರೆ ಇದು ವೆಜ್ ಕಬಾಬ್ ಅಂತ ಹೇಳಿ. ಹೌದೌದು, ಯಾಕೆಂದ್ರೆ ಹೀಗೆ ಬಿಡಿಸುವಾಗ ಅದು ಸ್ವಲ್ಪ ನಾನ್ ವೆಜ್ ಏನಿದ್ರೆ ನೋಡುವಾಗ್ಲೂ ಕೂಡ ತಕ್ಷಣಕ್ಕೆ ಸ್ವಲ್ಪ ಏನೋ ನಾನ್ ವೆಜ್ ಚಿಕನ್ ಇದೆ ಅಂತ ಅನ್ಕೊಳ್ಬೇಕು. ಹೌದು, ಓಕೆ ನೋಡಿ, ಈಗ ಎಣ್ಣೆ ಕಾಯಿತು, ಒಂದೊಂದನ್ನಾಗಿ ಹೀಗೆ ಇಕ್ಕೊಳ್ಳೋಣ. ಈ ಕಾರ್ನ್ ಫ್ಲೋರ್ ಹಾಕಿದ್ರೆ ನೋಡಿ, ಇಡೀ ಅದು ಆಚೆ ಈಚೆ ಹೆಚ್ಚು ಮಸಾಲೆ ಬಿಟ್ಕೊಳ್ಳೋದಿಲ್ಲ, ಅದಕ್ಕೋಸ್ಕರ ಅದನ್ನು ಹಾಕ್ಕೊಳ್ಳೋದು. ಆಲ್ರೆಡಿ ನಾವು ಸ್ವಲ್ಪ ಇದನ್ನು ಬೇಯಿಸಿದ್ದೇವೆ ಮೊದಲೇ, ಅದರಿಂದಾಗಿ ಹಾಗಾಗಿ ಆ ಔಟರ್ ಕೋಟ್ ಮಾತ್ರ ಬೆಂದ್ರೆ ಆಯ್ತು. ನೋಡಿ, ಒಂದೊಂದಕ್ಕೆ ಅಂಟಿ ಸಹ ಕೊಡಲಿಲ್ಲ ಅದು. ಅದು ನೀವು ಆಗ ಕೇಳಿದಿರಲ್ಲ, ಮೈದಾ ಬೇರೆ ಯಾಕೆ ಬೇಕು, ಕಾರ್ನ್ ಫ್ಲೋರ್ ಯಾಕೆ ಬೇಕು ಹೇಳಿ. ಹೀಗೆ ಮಾಡ್ತಾ ಇರುವಾಗ ಕರೆಕ್ಟಾಗಿ ಅದಕ್ಕೆ ಇದಾಗುತ್ತೆ. ಹಾಕ್ತಾ ಇರುವಾಗ ಬೇಕಿದ್ರೆ ಸ್ವಲ್ಪ ಇದನ್ನು ಕರಿಬೇವಿನ ಸೊಪ್ಪು ಹೀಗೆ ಹಾಕ್ಕೊಂಡ್ರೆ ಸಹ ಅದಕ್ಕೊಂದು ಪರಿಮಳ, ಒಳ್ಳೆ ಪರಿಮಳ ಬರುತ್ತೆ. ಮಧ್ಯ ಮಧ್ಯದಲ್ಲಿ ತಿನ್ನುವಾಗ ಸಿಕ್ಕಿದ್ರೆ ಸಹ ಫ್ರೈ ಆದದ್ದು ಒಳ್ಳೇದಾಗ್ತದೆ. ಅಲ್ಲ, ಆಲ್ರೆಡಿ ಹಾಕ್ಕೊಂಡಿದ್ದೇವೆ ಅದು, ಅದಕ್ಕೆ ಅಂಟಿದೆ. ಓಕೆ, ಇದು ಈಗ ರೆಡಿ ಆಯ್ತು ನೋಡಿ. ಕಲರ್ ನೋಡಿ, ಈ ಕಲರ್ಗೆ ಬರುವಾಗ ಗೋಲ್ಡನ್ ಬ್ರೌನ್ ಬರುವಾಗ ತೆಗೆದ್ರೆ ಆಯ್ತು. ಇದರಲ್ಲಿ ಹಾಕ್ಕೊಳ್ಳುವಾಗ ಯಾವಾಗಲೂ ಅದು ಒಳ್ಳೆ ಎಣ್ಣೆ ಬಿಸಿ ಬಿಸಿಯಾಗಿ ಇರಬೇಕು. ತಣ್ಣಗೆ ಎಣ್ಣೆಗೆ ಹಾಕಿದರೆ ಅದು ಕರೆಕ್ಟ್ ಬರೋದಿಲ್ಲ. ಅದು ಯಾವುದೇ ಒಂದು ಫ್ರೈ ಹಾಗೆ ಅಲ್ಲ ಅಲ್ಲ, ಒಮ್ಮೆಲೆ ಫಸ್ಟ್ ಒಂದು ಸರಿ ಅದು ಕಾಯಬೇಕು. ಕಾಯಬೇಕು So it's ready? Ready. Yes. So gas off on. Okay. Yes madam, serve madam. Okay. Now hege bandide nu. So chicken kebab. Sulpa kottambiri soppannu bekidre melinda udurisidre aayitu. ಹಾಗಾದರೆ ಬಿಸಿ ಬಿಸಿಯಾದ ಜಾಕ್ ಫ್ರೂಟ್ನಿಂದ ಮಾಡಿದಂತಹ ಕಬಾಬ್ ರೆಡಿಯಾಗಿದೆ. ಹಸಿ ಹಲಸಿನ ಕಬಾಬ್. ಹೌದು, ಸೊ ಬಿಸಿ ಬಿಸಿಯಾದ ಹಸಿ ಹಲಸಿನ ಕಬಾಬ್ ತಯಾರಾಗಿದೆ. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಹಲಸಿನಕಾಯಿಯ ಕಬಾಬ್ ತಯಾರಿಸುವ ವಿಧಾನ. ಮೊದಲು ಹಲಸಿನಕಾಯಿಯ ಹೋಳುಗಳಿಗೆ ಸ್ವಲ್ಪ ನೀರು, ಉಪ್ಪು, ಅರಿಶಿನ ಪುಡಿ ಹಾಕಿ ಬೇಯಿಸಿಟ್ಟುಕೊಳ್ಳಿ. ಇನ್ನೊಂದೆಡೆ 2 ಚಮಚ ಕಡಲೆ ಹಿಟ್ಟಿಗೆ 1/2 ಚಮಚದಷ್ಟು ಮೈದಾ ಹಿಟ್ಟು, 6-8 ಚಮಚ ಕಾರ್ನ್ಫ್ಲೋರ್, ರುಚಿಗೆ ತಕ್ಕಷ್ಟು ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮೆಣಸಿನ ಪುಡಿ, ಅರಶಿನ ಪುಡಿ, ಜೀರಿಗೆ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಪುಡಿ, ಹಲಸಿನಕಾಯಿ ಬೇಯಿಸಿದ ನೀರು ಹಾಕಿ ಕಲಸಿಕೊಳ್ಳಿ. ತಯಾರಿಸಿದ ಹಿಟ್ಟಿಗೆ ಹದವಾಗಿ ಬೇಯಿಸಿದ ಹಲಸಿನಕಾಯಿಯ ಹೋಳುಗಳು, ಕರಿಬೇವು ಹಾಕಿ ಮ್ಯಾರಿನೇಟ್ ಮಾಡಿಟ್ಟುಕೊಳ್ಳಿ. ಬಳಿಕ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಒಂದೊಂದಾಗಿ ಹಾಕಿ ಹೊಂಬಣ್ಣ ಬರುವವರೆಗೂ ಕರೆಯಿರಿ. ಈಗ ಬಿಸಿ ಬಿಸಿಯಾದ ಹಲಸಿನಕಾಯಿ ಕಬಾಬ್ ರೆಡಿ. ಎಸ್ ಮೇಡಮ್, ಬಿಸಿ ಬಿಸಿಯಾದಂಥ ಗುಜ್ಜೆ ಕಬಾಬ್ ಅಥವಾ ನಾವೇನು ಹೇಳ್ಬೋದು ಏನು ಹಸಿ ಹಲಸಿನ ಗುಜ್ಜೆ ಇದು ಕಬಾಬ್ ಸೊ ತಯಾರಾಗಿದೆ. ನೋಡುವಾಗ ಥೇಟಾಗಿ ಚಿಕನ್ ಥರನೇ ಕಾಣ್ತಾ ಇದೆ. ಸೊ ತಗೊಳ್ಳಿ ಮೇಡಮ್, ಆಮೇಲೆ ಜಲ್ಜೀರಾ ಕುಡಿಯೋ. ಓಕೆ, ಹೇಳಿದಾಗೆ ಈಗ ಯಾರು ಹೇಳ್ತಾರೆ ಇದು ಗುಜ್ಜೆ ಕಬಾಬ್ ಅಂತ. ಸೂಪರ್, ತುಂಬ ಚೆನ್ನಾಗಿದೆ.
ಮಧ್ಯಾಹ್ನ ಊಟಕ್ಕಂತ ತುಂಬ ಚೆನ್ನಾಗಿರುತ್ತೆ, ಊಟಕ್ಕೂ ಅಷ್ಟೇ, ಈವ್ನಿಂಗ್ ಟೀ ಟೈಮ್ಗೆ ಇನ್ನೂ ಚೆನ್ನ. ಸೊ ಎಷ್ಟೊತ್ತು ನೀವು ಕಬಾಬ್ ಕಬಾಬ್ ಅಂತ, ಕೆಲವ್ರಿಗಂತೂ ಕಬಾಬ್ ಅಂದರೆ ತುಂಬ ಇಷ್ಟ, ಅಂಥವ್ರಿಗಂತೂ ಇದು ಎಷ್ಟೊತ್ತು ಮಾಡಿಕೊಟ್ರು ಕೂಡ ಚೆನ್ನಾಗಿರುತ್ತೆ, ಬಟ್ ವೆರಿ ನೈಸ್. ಸೊ ಅನ್ನ ಸಾರು ಅದ್ರ ಜೊತೆಗೆ ಇದು ಸ್ವಲ್ಪ, ನೀವು ಹೇಳಿದಾಗೆ ಖಾರ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಹೆಚ್ಚಿಗೆ ಊಟಕ್ಕೆ ಖಾರ ಬೇಕು, ಖಾರ ಬೇಕು. ಇನ್ನೂ ಸ್ವಲ್ಪ ಮೆಣಸಿನ ಪುಡಿ ಇದೆಲ್ಲ ಹಾಕಿ ಮಾಡಿದರೆ ತುಂಬ ಚೆನ್ನಾಗಿದೆ. ಇದು ತಿಂದ ಮೇಲೆ ಜಲ್ಜೀರ ಅಲ್ಲ, ಫಸ್ಟೇ ಹೇಳಿದ್ರೆ ಡಿಸ್ಕ್ಲೇಮರ್. ಸೊ ಹಾಗಾದ್ರೆ ಇದು ಕುಡಿಯೋ, ಸೂಪರ್. ವಾವ್, ತುಂಬ ಚೆನ್ನಾಗಿದೆ, ವೆರಿ ನೈಸ್. ಸೋಡಾ ಬಿದ್ದರೆ, ಸೋಡಾ ಹಾಕಿದರೆ ಅದು ಆರ ಅನ್ಸುತ್ತೆ, ತುಂಬ ಚೆನ್ನಾಗಿರುತ್ತೆ. ಇನ್ನೂ ಚಿಲ್ಡ್ ಆಗಿದನ್ನ ಸರ್ವ್ ಮಾಡಬೇಕು, ಸೂಪರ್. ವಾರೆ ವಾ. ಸೊ ಇದನ್ನೆಲ್ಲ ಖಾಲಿ ಮಾಡಿ ಮತ್ತೆ ಇನ್ನುಳಿದ ಜಲ್ಜೀರವನ್ನು ಕುಡಿತೀನಿ. ತುಂಬ ಚೆನ್ನಾಗಿದೆ, ಪರ್ಫೆಕ್ಟ್ ಬ್ಯಾಲೆನ್ಸ್. ಸೊ ನಾನು ಜಲ್ಜೀರದ್ದು ಯಾವಾಗ ಬರೀ ಪೌಡರ್ ಮಾಡಿ ತಗೊಂಡು ಬಂದೇ ನಾವು ಮಾಡ್ತಾ ಇದ್ವಿ. ಸೊ ಇನ್ನು ಮನೇಲೆ ನಾವೇ ಮಾಡ್ಬೋದು ಅಲ್ವಾ. ಸೊ ಏನೆಲ್ಲ ಇನ್ಗ್ರೀಡಿಯಂಟ್ ಅಂತ ಗೊತ್ತಿದೆ, ಅದಕ್ಕೆ ನಾ ಹೇಳಿದ್ದು ತುಂಬ ಯಾವುದು ಕೂಡ ನಾವು ಪ್ಯಾಕೆಟಿಂದ ಆರಾಮ್ಸೆ ತಂದು ಕಟ್ ಮಾಡಿ ಮಾಡೋದು ಹೌದು ಸುಲಭ, ಆದರೆ ಅದಕ್ಕೆ ಏನು ಹಾಕಿರ್ತೀವಿ ಅದನ್ನು ಹೇಗೆ ಮಾಡೋದು ಅದು ಕೂಡ ಗೊತ್ತಿರಬೇಕು. ಸೊ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ಒಳ್ಳೆ ರೆಸಿಪಿ ನಮಗೆ ಹೇಳ್ಕೊಟ್ಟಿದ್ದೀರಿ, ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ರುಚಿಕರವಾದಂಥ ಅಡುಗೆಗಳನ್ನು ಹೇಳ್ಕೊಡೋದಕ್ಕೆ ನಿಮಗೆ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿ, ಥ್ಯಾಂಕ್ ಯು. ಹಾಗೆಯೇ ಸಂತೋಷ್ ರೈಸ್ ಮಿನಿಸ್ಟರ್ ಅವರ 2-star ರೈಸ್ ಕುಚ್ಚಿ, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತಿನ ಈ ಸಂಚಿಕೆ ಸೂಪರ್, ಯಾಕೆ ಅಂತ ಹೇಳಿದರೆ ಒಂದು ಕೈಯಲ್ಲಿ ಕಬಾಬ್, ಇನ್ನೊಂದು ಕೈಯಲ್ಲಿ ಜಲ್ಜೀರಾ, ಸೂಪರ್ಬ್ ರೆಸಿಪೀಸ್. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ಬ್ ಸೂಪರ್ಬ್ ರೆಸಿಪೀಸೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2-star ರೈಸ್, ಭದ್ರಾವತಿ ರೈಸ್ ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಹಾಗೂ ಐಶ್ವರ್ಯ ಕೆಟಿ ಸ್ಪೆಷಲ್ಟಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.